second one sub question in that exercise. That is 5 pencils and 7 pens together cost rupees 50 alva. Andre 5x plus 7y. That is equal to how much rupees? 50. Whereas 7 pencils and 5 pens together cost 46 ಅಂತ ಇದೆ. ಅಂದರೆ 7 ಪೆನ್ಸಿಲ್ 7x ಪ್ಲಸ್ 5y ಇಸ್ ಈಕ್ವಲ್ ಟು 46. ಇವೆಲ್ ವೆರಡ್ ಇಕ್ವೇಷನ್ನು. ದಿಸ್ ಈಸ್ ಫಸ್ಟ್ ಒನ್, ದಿಸ್ ಈಸ್ ಸೆಕೆಂಡ್ ಒನ್. ಮಾಡೋಣ. ಈಗ ಫಸ್ಟ್ ಇಲ್ಲಿ ನೋಡೋಣ. 5x ಪ್ಲಸ್ 7y ಇಸ್ ಈಕ್ವಲ್ ಟು 50 ಇದೆ. ಹೇಗೆ ತಗೊಳ್ಳೋಣ ಇದನ್ನ ಅಂತೇಳಿದರೆ, ವಿ ನೀಡ್ ಟು ಫೈಂಡ್ ದ ವೈ, ವಿ ನೀಡ್ ಟು ಟೇಕ್ ವೈ ರೈಟ್ನ. 7y ದಟ್ ಈಸ್ ಈಕ್ವಲ್ ಟು 50 ಮೈನಸ್ 5x, ಕರೆಕ್ಟ್ ಅಲ್ವಾ? ಈಗ ವೈ ಬೇಕು ನನಗೆ. ಸೊ ವೈ ಕೀಪ್ ಆ್ಯಸ್ ಇಟ್ ಈಸ್ ಸೇಮ್. ವೈ ಮತ್ತು 7 ನಡುವೆ ಏನಿದೆ ಸೈನ್? ವೆರಿ ಗುಡ್, 50 ಮೈನಸ್ 5x ಬೈ 7 ಆಯಿತು. ಆಯಿತಾ? ಈಗ ಇದನ್ನು ಹಾಗೆ ಪಕ್ಕದಲ್ಲಿರೋದನ್ನು ಹಾಗೆ ಮಾಡ್ಕೊಳ್ಳೋಣ, ಆಮೇಲೆ ಮಾಡ್ಕೊಳ್ಳೋಣ, ಮಾಡ್ಕೊಂಬಿಡೋಣ. ಈಗ 5y ಇಲ್ಲೇ ಇರಲಿ, 46 ಮೈನಸ್ 7x ಆಯಿತು. ನಂಗೆ ವೈ ಅಷ್ಟೇ ಬೇಕು ಇವಾಗ. ಹಾಂ, 46 ಮೈನಸ್ 7x ಬೈ 5 ಆಯಿತಾ? ಈಗ ಫಸ್ಟು 5x ಪ್ಲಸ್ 7y ಇದೆಯಲ್ಲ, ಈ ಈಕ್ವೇಷನಿಗೆ ಮಾಡ್ಕೊಳ್ಳೋಣ, ಆಮೇಲೆ ಇದಕ್ಕೆ ಮಾಡ್ಕೊಳ್ಳೋಣ ಅಂತ ವ್ಯಾಲ್ಯೂಸ್ನ. ಈಗ ಫಸ್ಟ್ ಇದಕ್ಕೆ ಮಾಡ್ಕೊಳ್ಳೋಣ. ಏನು ಬಂತು? ವೈ ಈಸ್ ಈಕ್ವಲ್ ಟು 6 ಬೈ 7. ಇದಕ್ಕೆ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಎಕ್ಸ್, ಇದು ವೈ ಈಸ್ ಈಕ್ವಲ್ ಟು 50 ಮೈನಸ್ ಅದು ಬರ್ಕೋಬೇಕು. ಈಗ ಏನು ಮಾಡಿ, ಎಕ್ಸಿಗೆ ವ್ಯಾಲ್ಯೂಸ್ ಕೊಡಬೇಕಲ್ವಾ? ಐ ವಿಲ್ ಟೇಕ್ 3, 10 ಮೈನಸ್ 4 ತೊಗೊಳ್ತಾ ಇದ್ದೇನೆ. ಈಗ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಎಕ್ಸ್ ವ್ಯಾಲ್ಯೂ 3 ಹಾಕಿ ವೈ ವ್ಯಾಲ್ಯೂ, ಓ ಎಸ್, ಯಾವ್ದಾದ್ರು ತೊಗೋಬೋದು, ಇದೇ ತೊಗೋಬೇಕು ಅಂತ ಏನಿಲ್ಲ. ನೋಡಿ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಏನು ಬರುತ್ತೆ ಅಂತ. ಏನು ಬಂತು ಇಲ್ಲಿ? ಶೋರಾ? 50 ಮೈನಸ್, ಇಲ್ಲಿ 3 ಹಾಕಿದರೆ 15 ಆಗುತ್ತೆ. 50ರಲ್ಲಿ 15 ಹೋಯಿತು ಅಂತ ಹೇಳಿದರೆ ತ್ರೀ, ಅಲ್ಲಿಗೆ 5 3 15 ಆಯಿತು.
ಐವತ್ತು ಮೈನಸ್ 15, 50 ಮೈನಸ್ 15, ಮೈನಸ್ ಮಾಡಿದರೆ ಏನು ಸಿಗುತ್ತೆ? 35. 35/7 ಆಯಿತು ಅಲ್ವಾ? ಹಾಂ, 7 1s 7 5s, ಆನ್ಸರ್ ಏನು ಬಂತು? 5 ಅಲ್ವಾ? ಹಾಂ, 5 ಬರೀಬೇಕಲ್ಲಿ ಅಷ್ಟೆ. ಬರೀರಿ. ಝೀರೋ ಬೈ 10 ಹಾಕಬೇಕಲ್ವಾ? 50 - 50 ಅಂತ ಹೇಳಿದರೆ ಝೀರೋ, 0/7 ಅಂದರೆ ಝೀರೋನೇ. ನೆಕ್ಸ್ಟ್ -4 ಹಾಕಿ. ಫಿಫ್ಟಿ ಮೈನಸ್, ಇಲ್ಲಿ ನೋಡಿ, ಇಲ್ಲಿ 50 - 5 × -4 ಇದೆ ಅಲ್ವಾ, ಬೈ 7 ಅಂದರೆ 50 - −20/7 ಆಗುತ್ತೆ, ಕರೆಕ್ಟಾ? ಸೊ 70/7, 10 ಬಂತು ಆನ್ಸರು. ಓಕೆ, ಈಗ ಇದನ್ನು ಮಾಡ್ಕೊಂಬಿಡಿ. ಇನ್ನೊಂದು ಇಕ್ವೇಷನ್ ಇತ್ತಲ್ಲ ನೋಡ್ರಿ, ವ್ಯಾಲ್ಯೂಸು ಎಕ್ಸಿಗೆ ನಾನು 8 3 - 2 ಅಂತ ಹಾಕಿದ್ದೀನಿ. ಏಟ್ ಹಾಕಿದರೆ -2 ಬಂತ ನೋಡೋಣ. 46 - 7 × 8, 7 8s/5, ಸೊ -10/5 ಆಗುತ್ತೆ, ಕರೆಕ್ಟಾ? 5 1s/5 2s, -2 ಸಿಕ್ತು. ಇನ್ನೊಂದು +5, ಕರೆಕ್ಟ್ ಇದೆ. -2 ಹಾಕಿದಾಗ
ಸಿಕ್ಸ್ಟಿ ಬಂತಾ? ಓಕೆ ಡನ್. 60/5 ಅಲ್ವಾ? 60/5 ಅಂತ ಹೇಳಿದ್ರೆ 5 1s 5, ಇನ್ನು 1 ಉಳಿಯುತ್ತೆ, 5 2s 10, 12 ಅಲ್ಲಿಗೆ. ಓಕೆನಾ, ಇವಾಗ ಗ್ರಾಫ್ ಹಾಕೋಣ. ಹಾಕಿದ್ರ ಇದನ್ನ ಹಾಕಿ. ಆಯ್ತಾ ಗ್ರಾಫಿಂದು? ಹಾಂ ಹೇಳಿ. ಫಸ್ಟ್ ಒನ್ ಈಕ್ವೇಶನ್ದು ಏನಿದೆ ನೋಡಿ, ಫಸ್ಟ್ ಒನ್ ಈಕ್ವೇಶನ್ದು. ಫಸ್ಟ್ ಒನ್ ಈಕ್ವೇಶನ್ದು 7 5ಆ? 3 5 ಅನಿಸುತ್ತೆ. ಹಾಂ, 3 ಇದ್ದಾಗ 5 ಬಂದಿದೆ ಅಲ್ವಾ? 3ಗೆ 5 ಬಂದಿದೆ ಅಂದರೆ ಇಲ್ಲಿ ಕರೆಕ್ಟಾ? ಓಕೆನಾ. ನೆಕ್ಸ್ಟ್ ಒನ್ ಏನು, ಇನ್ನೊಂದು ಯಾವ ನಂಬರ್ ಕೊಟ್ವಿ? ಹಾಂ, 10/0. 10 ಕೊಟ್ಟಾಗ 0 ಅಂದರೆ ಇಲ್ಲೇ ಇದೇ ಪಾಯಿಂಟ್ ಎಕ್ಸ್ ಆಕ್ಸಲ್ಲೇ ಬಂತು. ಇನ್ನೊಂದು ನೆಕ್ಸ್ಟ್ ನಂಬರ್ ಏನು ಕೊಟ್ವಿ? ಇನ್ನೂ ನಂಬರ್ ಯಾವ್ದು ಕೊಟ್ವಿ? -4 ಕೊಟ್ಟಾಗ 10 ಬಂದಿದೆ. -4 ಕೊಟ್ಟಾಗ 10 ಬಂದಿದೆ ಅಂದರೆ ಇಲ್ಲಿ -4 ಕೊಟ್ಟಾಗ 10 ಅಂತ ಹೇಳಿದರೆ ಕೆಳಗಡೆ ಬರುತ್ತೆ, ರೈಟ್? ಅಂದರೆ ಈ ಕಡೆ ಕೆಳಗಡೆ ಬರುತ್ತೆ, ಇಲ್ಲಿ -4. ಎಕ್ಸ್ ಆಕ್ಸಿಸಲ್ಲಿ -4 ಕೊಟ್ವಲ್ವ ಎಕ್ಸ್ ವ್ಯಾಲ್ಯೂನ? ಸೊ ಈ ಕಡೆ ಸಿಗುತ್ತೆ ನಮಗೆ. ಲೀವ್ ದಟ್ ಒನ್, ಅದೇನು ಬೇಡ, ಸಾಕು, ಈಗ ಎರಡು ನಂಬರ್ ಸಿಕ್ಕಿದೆ ನಮಗೆ. ಈಗ ಲೈನ್ ಡ್ರಾ ಮಾಡಿದರೆ ಹೆಂಗೆ ಸಿಗುತ್ತೆ ನಮಗೆ ಅಂದರೆ, ಲೈನ್ ಡ್ರಾ ಮಾಡ್ತಿದ್ದೀನಿ ಈ ರೀತಿ. ಓ ಶಿಟ್, ಈ ಥರ ಬರುತ್ತೆ ಕರೆಕ್ಟಾ? ಪಾಯಿಂಟ್ ಜಾಯಿನ್ ಆಗಿಲ್ಲ ಅಲ್ಲ. ಓಕೆ, ವೆಯ್ಟ್ ವೆಯ್ಟ್.
ಈ ಥರ ಬರುತ್ತೆ ಅಲ್ವಾ, ಆದರೂ ಪಾಯಿಂಟ್ ಜಾಯಿನ್ ಆಗ್ತಾ ಇಲ್ವಲ್ಲ, ವೈ ಇಟ್ ಈಸ್ ಈಗ ಬರುತ್ತೆ ಅಷ್ಟೆ. ನೋಡಿ ನಿಮಗೆ ಹೆಂಗೆ ಬಂದಿದೆ ನಿಮ್ಮ ಗ್ರಾಫಲ್ಲಿ, ಈಗ ಬಂದಿದೆ. ನಿಮಗೂ ಇದೇ ಥರ ಸಿಕ್ಕಿದೆನಾ? ಓಕೆ ಡನ್. ನೆಕ್ಸ್ಟ್ ಒಂದು ಏನು ಬಂದಿದೆ ನೋಡಿ, ಇನ್ನೊಂದು ಇಕ್ವೇಷನ್ದು 8ಗೆ ಮೈನಸ್ 2 ಅಂದರೆ ಕೆಳಗಡೆ ಬರುತ್ತೆ, ಕರೆಕ್ಟ? ವೇಟ್ ಫಾರ್ ಎ ಮಿನಿಟ್. ಇದು ಲೈನ್ ಯಾಕೆ ಬರ್ತಾ ಇಲ್ಲಲ್ಲ ಅಂತ ನೋಡ್ತಾ ಇದ್ದೀನಿ. ಬರೋಕ್ಕಿತ್ತಲ್ಲ ಲೈನು. ಓಕೆ ನೋಡೋಣಂತೆ. ಮೈನಸ್ 2 ಕೊಟ್ಟಾಗ ಅಲ್ಲ, ಎಷ್ಟು ಎಕ್ಸ್ 8 ಅಲ್ವಾ, 8 ಕೊಟ್ಟಾಗ ಮೈನಸ್ 2 ಇಲ್ಲಿಗೆ ಬಂದಿದೆ ಅಲ್ವಾ. 3 ಕೊಟ್ಟಾಗ 5, ಪಾಸಿಟಿವ್ 5 ಇಲ್ಲಿಗೆ ಬಂದಿದೆ. ಇನ್ನೊಂದು ಮೈನಸ್ 2 ಕೊಟ್ಟಾಗ 12 ಅಂದರೆ ಫುಲ್ಲು ಅಪ್ ಸೈಡ್, 7, 8, 9, 12 ಇಲ್ಲಿ ಬರುತ್ತೆ. ಈ ರೀತಿ ಇದೆ. ಈ ಗ್ರಾಫು ತಪ್ಪು ಬರ್ತಾ ಇದೆ ಅಲ್ಲ, ಯಾಕೋ ಹೀಗೆ ಬರ್ತಾ ಇದೆ ಗ್ರಾಫು. ನೋ, ಸಮಥಿಂಗ್ ಇಸ್ ವೆಂಟ್ ರಾಂಗ್. ನೋಡಿ ಚೆಕ್ ಮಾಡಿ. ಏನು ಮಿಸ್ ಮಾಡಿದ್ದೀವಿ? ಇದಕ್ಕೆ ಗ್ರಾಫು, ನಮಗೆ ಬರಬೇಕಾಗಿರೋ ಗ್ರಾಫು ಈ ಥರ ಬರಬೇಕು, ಈ ಥರ ಬರಬೇಕು ಇಲ್ಲಿ. ಬಟ್ ಇಟ್ಸ್ ನಾಟ್ ಕಮಿಂಗ್ ಲೈಕ್ ದಟ್. ನೋಡಿ ಎಲ್ಲಿ ಮಿಸ್ ಆಗಿದೆ. ವ್ಯಾಲ್ಯೂಸ್ಗಳನ್ನ ಚೆಕ್ ಮಾಡಿಬಿಡೋಣ, ತಡೀರಿ ಗೊತ್ತಾಗುತ್ತೆ.